آتمیا ہے سیتا رام کے گھر نام نے مویا مایا تو ملا پچو تو آتمیرے ایگلے چینا جوتے گئے ایلے سی یار سال دیپت یہ پر پور دلی نیت تو آ جائے گلے گئے شین ہو بے کون نانتا لیچن نانتا اگریمنٹ نیچو آگی ہو یہ اللہ کچھ پٹت دائی آدھر وان سمسے ہیتنے میں کہا آلڈر ہندی نے اپسوڑ دلان ماتا لی دی چینی گرات سلوب بائگے بھوڑر گرن پیٹو گروہ رالا ایک پاندر ಅವರು ವಿಸ್ತಾರವಾದರು ಹೆಚ್ಚಿಗೆ ಬೆಳೆಸಬೇಕು ತಮ್ಮ ದೇಶದಲ್ಲಿರುವಂಥದ್ದು. ಆದ್ರೆ ಈ ಸಲ ಯಾಕೆ ಈ ಹೊಂದಾಣಿಕೆ ಮಾಡಿಕೊಂಡ್ರು, ಯಾಕೆ ಅಲ್ಲಿ ಮತ್ತೆ ಹೊರಳಿ ಹೋದರು, ಏನಿದೆಯಲ್ಲ ಅಂತ ವಿಚಾರ ಮಾಡಿದಾಗ ನಿಧಾನಕ್ಕೆ ಒಂದೊಂದು ಅಂಶಗಳು ಹೊರಗೆ ಬರ್ತಾ ಇದ್ದಾವೆ. ಏನಪ್ಪ ಅಂತಂದ್ರೆ ಚೈನಾ ಈಗ ದಾಳಿಕೋರ ರಾಷ್ಟ್ರವಾಗಲಾರದ ಹೊಸ ರೀತಿಯ ದಾಳಿಯನ್ನು ಮಾಡುವಂಥದ್ದು, ಹೊಸ ರೀತಿಯ ವಿಚಾರಗಳನ್ನು ಹಂಸುವಂಥದ್ದು, ಹೊಸ ರೀತಿಯ ಇನ್ನೊಂದು ದೇಶಗಳಲ್ಲಿ ಎಂಟ್ರಿ ಆಗುವಂಥದ್ದು ಶುರು ಮಾಡಿಬಿಟ್ಟದ. ಅಂದ್ರೆ ಆರ್ಥಿಕವಾಗಿ ದೊಡ್ಡ ದೊಡ್ಡ ದುಡ್ಡು ಈ ದುಡ್ಡು ಏನೇನು ಮಾಡಿಸಪ್ಪ ಅಂತೇಳೆ, ಇವತ್ತು ಅಮೆರಿಕ ಆಗಲಿ ಯುರೋಪ್ ಕಂಡ ದೇಶಗಳಾಗಲಿ ಮೊದಲಿನ ದಾಳಿ ಥರ ಮಾಡೋದನ್ನು ಬಿಟ್ಬಿಟ್ಟಿದ್ದಾರೆ. ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಮ್ಮಗಳ ಈ ಬಡ ದೇಶಗಳ ಅರ್ಥವ್ಯವಸ್ಥೆಯಲ್ಲಿ ಕೈ ಹಾಕೋದು, ಕೈ ಹಾಕಿ ಅವರ ನಿರ್ವೀರ್ಯರನ್ನಾಗಿ ಮಾಡುವಂಥದ್ದು, ಅವ್ರಿಗೆ ಅವ್ರಿಗೆ ಉದ್ಯೋಗ ಸಿಗದಂಗೆ ಮಾಡುವಂಥದ್ದು, ಕೇವಲ ಅವ್ರ ಮೇಲೆ ನಿಲ್ಲುವಂಥ ವ್ಯವಸ್ಥೆ ಮಾಡುವಂಥದ್ದು, ಕೇವಲ ನಮಗೆಲ್ಲ ಶಸ್ತ್ರಾಸ್ತ್ರಗಳನ್ನ ಬಾಂಬ್ಗಳನ್ನು ವಿಮಾನಗಳನ್ನು ಟೆಕ್ನಾಲಜಿ ಏನಿದಾವೆ ಎಲ್ಲ ಮಾರೋದು, ಮಾರ್ಕೆಟ್ಗೆ ಮಾಡಿಕೊಳ್ಳೋದು, ಮಾರ್ಕೆಟ್ ಮಾಡ್ಕೊಂಡು ಮಾರ್ಕೆಟ್ ಮೂಲಕ ಇಡೀ ದೇಶವನ್ನು ಹನನ ಮಾಡೋದು. ಒಂದು ಕಾಲಕ್ಕಿಂತ ಈಸ್ಟ್ ಇಂಡಿಯಾ ಕಂಪನಿ ಬರ್ತಿತ್ತು, ಗೆಲ್ತಿತ್ತು, ನಮ್ಮ ದೇಶವನ್ನು ಗೆದ್ಕೊಂಡು ಒಳಗೆ ಹೋಗ್ಕೋ ತನ್ನ ರೀತಿ ಮಾಡ್ತಾ ಇತ್ತು. ಇವತ್ತು ಇವತ್ತಿನ ದಿನದಲ್ಲಿ ಅದು ಅಸಾಧ್ಯದ ಮಾತಂತ ಅವ್ರಿಗೂ ಮನವರಿಕೆ ಆಗ್ಯದ. ಮತ್ತು ಅದು ವೇಸ್ಟ್ಫುಲ್ ಅಂತ, ಯಾಕಂದ್ರೆ ಸೈನ್ಯ ಒಳಗೆ ಬಿಡೋದು, ಬಡದಾಡೋದು, ಜೀವ ಕಳ್ಕೊಳ್ಳೋದು, ಜೀವ ಇಟ್ಕೊಳ್ಳೋದು, ಏನೆಲ್ಲ ಮಾಡ್ಕೊಬೇಕಾಗ್ತದೆ ಒಂದು ರಾಷ್ಟ್ರವನ್ನು ಗೆಲ್ಲಬೇಕಾದ್ರೆ. ಅದು ಅದಕ್ಕಿಂತ ಬೆಸ್ಟ್ ಇವತ್ತು ಕಂಡು ಹಿಡಿದ್ದು ಏನಪ್ಪ ಅಂದರೆ ವೆಸ್ಟರ್ನೈಸ್ಡ್ ಕಂಟ್ರಿಗಳು ಅವರ ಅರ್ಥವ್ಯವಸ್ಥೆನ ತಮ್ಮ ಕೈಗೆ ತೊಗೊಂಡು ತಮಗೆ ಬೇಕಾದಂಥ ವಸ್ತುಗಳನ್ನ ಅಲ್ಲಿ ಮಾರೋದು, ಮಾರ್ಕೆಟ್ ಮಾಡೋದು. ಚೈನಾ ಅನ್ನೋದಾರೆ ನಮ್ಮ ಜೊತೆಗೆ ಸಂಬಂಧ ಮಾಡ್ತಾ ಇದೆ. ಇದಕ್ಕೆ ಸಾಕ್ಷಿಗಳನ್ನು ಸಾಕಷ್ಟು ಪುರಾವೆಗಳನ್ನು ಸಾಕಷ್ಟುಕೊಳ್ಬೋದಾಗಿದೆ. ಮೋದಿಯವರು ಬಹಳ ದೊಡ್ಡ ಭಾಷಣಗಳು ಮಾಡಿ 2014 ಬಂದರು, ಆತ್ಮನಿರ್ಭರ್ ನಮ್ಮ ಕಾಲ ನಾವು ಹೇಳ್ತೀವಿ ಎಂಥದ್ದು ಮಾಡ್ತೀನಿ, ಇಲ್ಲೇ ಪ್ರೊಡಕ್ಟ್ ಆಗುವಂಥ ಮಾಡ್ತೀವಿ. ಅದು ಇದೇನು ಅವ್ರು ಮಾತಾಡಿದ್ದಕ್ಕ ಏನು ಇವತ್ತು ನಾವೆಲ್ಲ ಖುಷಿಪಟ್ಟವತ್ತೆ ಇಲ್ಲಪ್ಪ, ಮೋದಿ ಅವರು ಹೊಸ ರಾಷ್ಟ್ರವನ್ನು ಕಟ್ತಾ ಇದ್ದಾರೆ, ನಮಗೆ ಒಳ್ಳೇದನ್ನು ತರ್ತಾಯಿದ್ದಾರೆ, ನಮಗೆಲ್ಲ ಉದ್ಯೋಗ ಕೊಡ್ತಾ ಇದ್ದಾರೆ, ನಾವೆಲ್ಲರೂ ಏನಪ್ಪ ಅಂತಂದ್ರೆ ಒಳ್ಳೆ ರೀತಿಯಾಗಿ ಬದುಕುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತೇಳಿ ಭಾಳಷ್ಟು ಭಾರತೀಯರ ನಂಬಿ ಅವ್ರಿಗೆ ಆರಿಸ್ತಿದ್ವಿ ನಾವು. ಅದು ದುರಂತ ನೋಡ್ರಿ, ಕಳೆದ 10 ವರ್ಷಗಳಲ್ಲಿ ಒಂದು ಯಾವುದೇ ಇಂಡಸ್ಟ್ರಿ ಬೆಳೆಯಲಿಲ್ಲ, ಒಂದು ಅಣೆಕಟ್ಟು ತಯಾರಾಗಲಿಲ್ಲ, ಮತ್ತೇನಾಗಲಿಲ್ಲ, ಹೊಸ ಹೊಸ ಒಂದು ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಏನೂ ಇಲ್ಲ ಇಲ್ಲ ಇಲ್ಲಗಳೆಲ್ಲ ಇಲ್ಲಿ ಯಾವುದೂ ಇಲ್ಲ, ಎಲ್ಲ ಪ್ರೈವೇಟ್ದವ್ರಿ. ಪ್ರೈವೇಟ್ದವ್ರಿ ರೈಲ್ವೆ ನೀವು ತೋರಿ, ಪ್ರೈವೇಟ್ದವ್ರು ಡಿಫೆನ್ಸ ನೀವು ತೋಳ್ರಿ, ಶಾಲೆ ನೀವು ತೋಳ್ರಿ, ಔಷಧ ನೀವು ತೋರಿ, ಬಂದರು ನೀವು ತೋಳ್ರಿ, ರೈಲ್ವೆ ನೀವು ತೋಳ್ರಿ, ಮಾರ್ಕೆಟ ನೀವು ತೋಳ್ರಿ, ಇದೆಲ್ಲ ಪ್ರೈವೇಟ್ದವ್ರಿಗೆ ಕೊಟ್ಟಾಗ ಈ ದೇಶ ಉಳಿತದೆ ಹೆಂಗ? ಮಾರ್ಕೆಟೈಸೇಷನ್ ಮಾಡಿದ್ದು ಉತ್ತಮ, ಅದು ನಮಗಲ್ಲದು ಬಡ ದೇಶಗಳಿಗೆಲ್ಲ, ಶ್ರೀಮಂತ ದೇಶಗಳಿಗೆ ಅದೆಲ್ಲ. ನಮ್ಮಲ್ಲೇ ಉದ್ಯೋಗ ಸೃಷ್ಟಿ ಇಲ್ಲ, ಉದ್ಯೋಗಗಳಿಲ್ಲ, ಉದ್ಯೋಗ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಈ ವ್ಯಾಪಾರಿ ವರ್ಗದ ಆಗಿರ್ಬೋದು ಅಥವಾ ನಮ್ಮ ಇಲ್ಲಿಯ ಕಾರ್ಪೊರೇಟ್ಗಳಾಗಿರ್ಬೋದು ತಮಗೆ ಬೇಕಾದಂಥ ಅರ್ಥವ್ಯವಸ್ಥೆ ಮಾಡ್ಕೊಂಡ್ರಿಣ ಇಡೀ ದೇಶಕ್ಕೆ ಬೇಕಾದಂಥದ್ದು ಮಾಡಿಲ್ಲ. ಹಿಂಗಾಗಿ ನಾವು ಇವತ್ತು ವೀಕ್ ಆಗಿಬಿಟ್ಟಿದ್ವಿ ಅಂತ ಇಡೀ ಜಗತ್ತಿನ. ಎಲ್ಲರೂ ಇವತ್ತು ಅಮೆರಿಕಾ ಬರಲಿ ಅಥವಾ ಇಂಗ್ಲೆಂಡ್ ಬರಲಿ ಅಥವಾ ಯುರೋಪ್ ಕಂಡ ದೇಶಗಳು ಬರಲಿ ಅಥವಾ ಇವತ್ತು ಚೈನಾ ಬರಲಿ ರಷ್ಯಾ ಬರಲಿ ಇವರೆಲ್ಲರೂ ಜಪಾನ್ ಆದರೂ ಸಹಿತ ಇವರೆಲ್ಲರೂ ನಮ್ಮನ್ನು ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ವಸ್ತು ತಯಾರು ಮಾಡ್ಕೊಂಡು ಇಲ್ಲಿ ಮಾರ್ಕೊಂಡು ಹೋಗಿಬಿಡು, ಗಂಟು ಮಾಡ್ಕೊಳ್ಳು. ಇದು ದೊಡ್ಡ ಅಪಾಯಕಾರಿಯಾದಂಥ ಡೆವಲಪ್ಮೆಂಟ್. ಇನ್ನು ನೋಡಿ ಚೈನಾ ಅದ ನೆಲೆಯಲ್ಲಿ ನಮ್ಮ ಜೊತೆ ಗ್ಯಾದರ್ ಮಾಡ್ಕೊಂಡಿದ್ದೀವಿ. ಅದಕ್ಕೂ ಗೊತ್ತಾಗ್ಯದ ಯುದ್ಧ ಮಾಡೋದ್ರಿಂದ ಬಾರ್ಡರ್ ಈಗ ಅವರು ಈಗ ಅಕ್ಷಯ್ ಚೀನ್ ಗೆದ್ದುಕೊಂಡು ಏನು ಲಾಭ ಮಾಡ್ಕೊಂಡ್ರು, ಭಾಳದೊಂದು ರೋಡ್ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನ ಜೊತೆ ಮತ್ತು ಇರಾನ್ಗೂ ಅಲ್ಲಿ ಹೋಗೋಕ್ಕಾಗೆ, ಅದು ಬಿಟ್ಟು ಏನು ಲಾಭ ಮಾಡ್ಕೊಳ್ಳೋದ. ಅವ್ರಿಗೆ ಗೊತ್ತಾಗಿದೆ ಇದೆಲ್ಲ ನಾವು ಮಾಡಿದ ಹಾಗೆ ಸರಿ ಇಲ್ಲ ಅಂತ ಈಗ ಚೇಂಜಸ್ಸು ಮಾಡ್ಕೊಳ್ಳೋದು. ಈಗ ನೋಡಿರಿ ನಮ್ಮ ದೇಶ ಸುತ್ತಮುತ್ತ ಯಾವ ದೇಶ ಇವತ್ತು ನೀವು ಬರ್ಮಾ ತೊಗೊಳ್ರಿ, ಇದು ನೇಪಾಳ ತೊಗೊಳ್ರಿ, ಇದು ಕೆಳಗೆ ಬಾಂಗ್ಲಾಗೆ ಬನ್ನಿರಿ, ಶ್ರೀಲಂಕಾಗೆ ಬನ್ನಿರಿ, ಮಾಲ್ದೀವ್ಸ್ಗೆ ಬನ್ನಿರಿ, ಯಾವ ದೇಶ ಉತ್ತರ ಹೋಗಿ ಸುತ್ತಮುತ್ತ ನಮ್ಮ ಭಾರತ ಸುತ್ತಮುತ್ತ ಈಗೇನು ನಾವು ಮುಂದೆ ಮಾಡಿದ್ದೀವಿ ಈ ಒಂದು ಸಂಬಂಧವನ್ನು ಈ ಸಾರ್ಕ್ ಅನ್ನುವಂಥದ್ದು ಈ ಸಾರ್ಕ್ದ ಎಲ್ಲ ದೇಶಗಳಲ್ಲಿ ಇವರ ಪ್ರಭಾವ ಅದ, ಭೂತಾನದಲ್ಲೂ ಅದ. ಯಾವ್ದು ಬಿಟ್ಟಾರು ಇವರು ಎಲ್ಲ ಕಡೆ ಒಳಗೆ ಹೋಗ್ಕೊಂಡಿದ್ದಾರೆ, ತಮ್ಮ ಸೈನ್ಯವನ್ನೊಳಗೆ ಸೇರಿಸ್ತಾ ಇರ್ತಾರೆ, ತಮ್ಮ ವ್ಯಾಪಾರ ಕೇಂದ್ರ ಮಾಡ್ತಾ ಇದ್ದಾರೆ, ಎಲ್ಲರೂ ಸಾಲ ಕೊಡ್ತಾ ಇದ್ದಾರೆ. ಸಾಲಕ್ಕಿಂತ ದೊಡ್ಡ ವೈರಿ ಯಾವುದೂ ಇಲ್ಲ ಜಗತ್ತಿನೊಳಗೆ. ನಮ್ಮಲ್ಲಿ ಕನ್ನಡದಲ್ಲಿ ಗಾದಿ ಮಾತಾದ ಗಂಡಸರು ಗಂಡ ಯಾರ ಅಂತಂದ್ರೆ ಸಾಲ ಅಂತ.
ಈ ಸಾಲ ಎಲ್ಲ ರಾಷ್ಟ್ರಕ್ಕೆ ಕೊಟ್ಟು ಇವತ್ತು ನಮ್ಮ ಸುತ್ತಮುತ್ತ ನಮ್ಮ ಎಲ್ಲ ನಮ್ಮ ಕಡೆ ಬರದಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ನಮ್ಮ ರಾಷ್ಟ್ರಕ್ಕೆ ನಮ್ಮ ರಾಷ್ಟ್ರ ಜೊತೆ ಸಂಪರ್ಕ ಮಾಡೋಕೆ ಬರದಂಗೆ. ಯಾಕಂದ್ರೆ ಅವ್ರಿಗೆ ರೈಲ್ವೆಗೆ ಇವರು ಕೊಡೋರು, ಅಲ್ಲಿ ಡೆವಲಪ್ಮೆಂಟ್ಗೆ ಇವರು ಕೊಡೋರು, ಎಲ್ಲ ಸಾಲ ಕೊಡೋರು ಕೊಡೋರು ಕೊಡ್ಕೊಟ್ಟು ಕಡೆಗೆ ತಮ್ಮ ಶ್ರೇಣಿ ನೆಲೆನೂ ಮಾಡ್ಕೊಂಡಿದ್ದಾರೆ, ಮತ್ತು ಅವ್ರು ಹೇಳಿದ ಕೇಳುವಂಥದ್ದು ತಮ್ಮ ಮಾರ್ಕೆಟು ಮಾಡ್ಕೊಂಡಿದ್ದಾರೆ. ಇವತ್ತು ಬಾಂಗ್ಲಾದೇಶ ಮಾನ್ಯ ಹೆಣ್ಣುಮಗಳನ್ನ ಆ ದೇಶದಿಂದ ಶೇಖ್ ಹಸೀನಾ ಅವ್ರನ್ನ ಓಡಿಸಿದ ನಂತರ ಇಡೀ ಬಂಗಾಳ ಅವ್ರ ಕೈ ಆಗಿ ಬುದಂಗ ಆಗ್ಯದ, ಬರ್ಮಾನ ಅವ್ರ ಕೈ ಆಗ್ಯದ, ಮಾಲ್ದೀವ್ಸ್ ಅವ್ರ ಕೈ ಆಗ್ಯದ, ಎಲ್ಲ ಇಲ್ಲ ಹೇಳ್ರಿ, ನೇಪಾಳ ಅವ್ರ ಕೈ ಆಗ್ಯದ. ಅವ್ರು ಹೇಳಿದ ಕೇಳುವಂಥ ಪರಿಸ್ಥಿತಿ ಬರುತ್ತೆ. ಯಾಕೆ ಎಲ್ಲ ಸಲ ಶ್ರೀಲಂಕಾ ಸಹಿತ ಹಂಗೆ ಆಗ್ಯದ, ಇನ್ನು ಉಳಿದಿದ್ದು ಭಾರತ ಒಂದು, ಇವೆಲ್ಲ ಕಡೆ ಟೈಟ್ ಮಾಡಿಕೊಂಡು ಇವತ್ತು ಭಾರತದಲ್ಲಿ ಬರ್ತಾ ಇದ್ದಾರೆ. ಅವ್ರು ಭಾರತದಲ್ಲಿ ಹೆಂಗಪ್ಪ ಈಗಾಗಲೇ ಭಾರತ ಸ್ಥಿತಿಗತಿ ಇಂಚ್ 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 ಅದು ಮೈನ್ಯೂಟ್ ಎಲ್ಲ ನಾಲೆಜ್ ಇದೆ ಅವ್ರಿಗೆ. ಇವ್ರು ಎಲ್ಲಿ ಸೋತಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಇವ್ರಿಗೆ ಏನು ಮಾಡೋರಪ್ಪ ಅಂದ್ರೆ ಆಲ್ರೆಡಿ ನಮ್ಮ ಕಾರ್ಪೊರೇಟ್ಗಳು ಹೆಂಗಿದ್ದಾರಪ್ಪ ಅಂತಂದ್ರೆ ಡಿಫೆನ್ಸ್ ಕೊಟ್ಟಿದ್ದು ಹೇಳಿ ನಿಮಗೆ ಎಲ್ಲರೂ ಚರ್ಚೆ ಮಾಡಿದ್ವಿ, ಇದಕ್ಕೆ ಸಾಕ್ಷಿಗಳು ಸಿಗ್ತಾ ಇದ್ದವು. ಇವತ್ತು ಏನಪ್ಪ ಅಂತಂದ್ರೆ ಏನು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಹೇಳೋದು, ಅವುಗಳನ್ನು ತರೋದು ಜಪಾನ್ದಲ್ಲೋ, ಜರ್ಮನಿಯಲ್ಲೋ, ಚೈನಾದಲ್ಲೋ, ಮತ್ತೆಲ್ಲೋ ಈ ಈ ವಸ್ತುಗಳನ್ನು ತಯಾರು ಮಾಡ್ಕೊಂಡ್ಬಂದು ಅದ್ರ ಮೇಲೆ ಸ್ಟಿಕ್ಕರ್ ಹಚ್ಚಿ ತೆಗೆದುಹಾಕುವಂಥದ್ದು. ಮತ್ತು ಅವ್ರಿಗೆಲ್ಲ ಏನು ಬೇಕಾಗಿದ್ರಿ, ದುಡ್ಡು ಬೇಕಾಗಿದೆ, ದುಡ್ಡು ದುಡ್ಡು ದುಡ್ಡು. ಅವರು ಆಯಿತು ನಮ್ಮ ವ್ಯಾಪಾರ ಸಾಗಿ ಏನು ಹಾಕ್ಕೊಳ್ರಿ, ಅದು ನಮ್ಮಲ್ಲೇ ಜನಕ್ಕೆ ಉದ್ಯೋಗ ಸಿಗುವಂಥ ಉದ್ಯೋಗಿಗಳೆಲ್ಲ ಸೃಷ್ಟಿ ಆಗ್ತಾ ಇರಲಿಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿದ್ವು ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳಾಗಿರ್ಬೋದು ಎಲ್ಲ ಬಂದಾಗ್ತಾ ಇದ್ದಾವೆ. ಒಕ್ಕಲ್ತನಕ್ಕಂತೂ ಮಾರ್ಕೆಟ್ ಇಲ್ಲ ಪಾಪ ಅವ್ರಿಗೆ. ಇವತ್ತು ನಮಗೆ ಆ ದೇಶದ ಚೈನಾದಿಂದ ಸಹಿತ ಇವತ್ತು ನಮ್ಮ ಅಗ್ರಿಕಲ್ಚರ್ ಸಂಬಂಧಿಸಿದ ಗೂಡ್ಸ್ಗಳು ಬರಲಿಕ್ಕೆ ಶುರು ಆಗಿದ್ದಾವೆ. ಟೆಕ್ನಿಕಲಿ ಅಂತ ಮುಗಿದೋಯ್ತು, ಎಲೆಕ್ಟ್ರಾನಿಕ್ ಗೂಡ್ಸ್ಗಳಿಂದ ಸಾಕಷ್ಟು ಬರ್ತಾ ಇದ್ದಾವೆ. ಎಲ್ಲ ಚೈನಾದಿಂದ ನಮ್ಮ ಯಾವ ಮೊಬೈಲ್ ತೊಗೊಂಡ್ರು ನೋಡ್ರಿ, ಕಂಪ್ಯೂಟರ್ ತೊಗೊಳ್ರಿ, ಮೊಬೈಲ್ ತೊಗೊಳ್ರಿ, ಮತ್ತೇನು ತೊಗೊಳ್ರಿ, ಎಲ್ಲದನ್ನೆಲ್ಲ ಮೇಡ್ ಇನ್ ಚೈನಾ. ಆಟಿಕೆಗಳನ್ನ ಹಿಡ್ಕೊಂಡು ಅಗ್ರಿಕಲ್ಚರ್ ಇವತ್ತು ಮೊಟ್ಟೆ ಗಿಟ್ಟೆ ಎಲ್ಲ ಅಲ್ಲಿ ತರಿಸುವಂಥ ಅವೆಲ್ಲ ಎಕ್ಸ್ಪೋರ್ಟ್ಗಳಿಗೆ ಇವತ್ತು ಅಗ್ರಿಮೆಂಟ್ ಆಗ್ತಾಯಿದ್ದಾವೆ. ಆದರೆ ನಮಗೂ ಒಂದಿಷ್ಟು ಕಳ್ಸಾಗಿ ಇಟ್ಟಿದ್ದಾರೆ ಇಲ್ಲಂತಲ್ಲ, ಆದರೆ ಅವ್ರು ಅಲ್ಲಿದ ಎಕ್ಸ್ಪೋರ್ಟ್ ಹೆಚ್ಚು ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು 10 ರೂಪಾಯಿದೊಳಗೆ 9 ರೂಪಾಯಿ ಬಂದು ನಮ್ಮಲ್ಲಿ ಮಾರ್ಕೊಂಡ್ರೆ ನಾವು ಕೇವಲ ಚೈನಾದ ಹೋಗಿ 1 ರೂಪಾಯಿದು ಮಾರ್ಕೊಳ್ತೀವಿ. ಇದು ವಾಸ್ತವ ಸತ್ಯಗಳಿವೆ. ನಮ್ಮಲ್ಲಿ ಎಲ್ಲಿ ಹೋಗ್ತಿರೋ ಚೈನಾ ಮೇಡ್, ಅದು ಇವತ್ತು ಅಮೆರಿಕ ಜೊತೆ ಇನ್ನಷ್ಟು ಸಂಬಂಧ ದೂರ ಮಾಡಿ ನಾವು ಪ್ರೀತಿಯಿಂದ ಗ್ಯಾದರ್ ಮಾಡಿಕೊಂಡು ಇಲ್ಲೆಲ್ಲ ಕಂಪ್ನಿಗಳು ಇಲ್ಲಿ ಇದ್ದ ಕಂಪ್ನಿಗಳ ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ಅಗ್ರಿಮೆಂಟ್ ಮಾಡಿಕೊಂಡು ಮತ್ತೇನೋ ಮಾಡಿ ಇಲ್ಲಿ ತಮ್ಮ ವ್ಯಾಪಾರ ಹೆಚ್ಚುಗಳ ಸಲುವಾಗಿ ಈ ಅಗ್ರಿಮೆಂಟಿಗೆ ಬಂದಿದ್ದಾರೆ ಅವ್ರು ಇಂಡಿಯಾ ಜೊತೆಗೆ. ಈಗಾಗಲೇ ನಮ್ಮಲ್ಲಿ 2014ರಾಗ 4 ಲಕ್ಷ ಕೋಟಿ ರೂಪಾಯಿ ನಾವು ಏನು ಮಾಡ್ತಿದ್ವಿ ಅಂದ್ರೆ ಇಂಪೋರ್ಟ್ ಮಾಡಿಕೊಡ್ತಾ ಇದ್ದೀವಿ ಈ ಚೈನಾದಿಂದ. ಅಮೆರಿಕನ್ ಸಹಿತ ನಮ್ಮಲ್ಲಿ ಇದನ್ನು ನೋಡ್ತಾ ಇರೋ, ನಮಗೇನಪ್ಪ ಅವ್ರು ದೊಡ್ಡ ಉಪಕಾರ ಮಾಡ್ತಾರೆ ಅಂತಲ್ಲ, ಅವ್ರಿಗೆ ಮಾರ್ಕೆಟ್ ಬೇಕಾಗಿದೆ ರೀ. ಮಾರ್ಕೆಟ್ಗಾಗಿ ಅವರು ನಮ್ಮ ಜೊತೆ ಒಂದು ಒಳ್ಳೆಯ ಸಮಯ ಹೊರಟಿದ್ದಾರೆ. ಅವ್ರಿಗೆ ಮಾರ್ಕೆಟ್ ಇಲ್ಲ, ಕೊಳ್ಳೋರು ಇಲ್ಲ, ಅವ್ರು ಮಾಡಿ ತಯಾರು ಮಾಡಿದಂಥದ್ದನ್ನ ಈ ನಮಗೆ ಇಂಡಿಯಾ ಆಗಿರ್ಬೋದು, ಬಂಗಾಳ ಆಗಿರ್ಬೋದು, ಬಂಗ್ಲಾ ಆಗಿರ್ಬೋದು, ಅದು ಶ್ರೀಲಂಕಾ ಆಗಿರ್ಬೋದು, ಮತ್ತೊಂದು ಸೌತ್ ಈಸ್ಟ್ ಏಷ್ಯಾದ ದೇಶಗಳಾಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಅಥವಾ ಮತ್ತೊಂದು ಏನಪ್ಪ ಅಂದರೆ ಫಿಲಿಪೈನ್ಸ್ ಆಗಿರ್ಬೋದು, ಅಥವಾ ಜಪಾನ್ ಅಂತ ಮಾರುವಂಥ ಒಂದು ದೇಶ ಉಳಿದು ಎಲ್ಲ ಇವು ಏನು ಹೇಳಿ ಮಲೇಷ್ಯಾ ಏಷ್ಯಾ ಎಲ್ಲ ದೇಶಗಳು ಕೊಂಡ್ಕೊಳ್ಳುವಂಥ ಪಾಪ ಇವತ್ತು ತಯಾರು ಮಾಡುವಂಥವು ಇಲ್ಲ. ಮತ್ತು ಆಫ್ರಿಕಾಗಳ ದೇಶಗಳು ಅಷ್ಟೇ ಪರಿಸ್ಥಿತಿ. ಹೀಗಾಗಿ ಚೈನಾ ಇವತ್ತು ಈ ಮಾರ್ಕೆಟ್ ನಡೆಸುವಾಗೆ ನಮ್ಮೊಳಗೆ ಹೊಂದಾಣಿಕೆ ಮಾಡ್ಕೊಂಡದ ಅಂತೇಳಿ ಎಲ್ಲ ಮಾಡ್ಕೊಂಡು ಇಂಡಿಯಾದ ಮಾರ್ಕೆಟ್ ಮೇಲೆ ಕಬ್ಜೆ ತೊಗೊಳಕ್ಕೆ ಬರ್ತಾ ಇದೆ. ಅಂದ್ರೆ ನಾ ಇದೇ ಹೇಳಿದಾಗ ನಿಮ್ಗೆ 4 ಲಕ್ಷ ಕೋಟಿ ರೂಪಾಯಿಗಳನ್ನ 2014ರಾಗ ನಮ್ಮ ಕಡೆ ದುಡ್ಡು ತೊಗೊಂಡು ಹೋಗ್ತಾ ಇದ್ರು. ಇವತ್ತು ಅದು 9 ಲಕ್ಷ ಕೋಟಿ ಇರುವಂಥ ಸಾಧ್ಯತೆಗಳೆಲ್ಲ ಇದೆ. ಒಂದು ಎಷ್ಟು ಟಚ್ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅವ್ರು ತಯಾರು ಮಾಡಿದಂಥ ವಸ್ತುಗಳು ನಾವು ತಯಾರು ಮಾಡಿದ ವಸ್ತುಗಿಂತಲೂ 3 ಪಟ್ಟು ಕಡಿಮೆ ರೇಟದಲ್ಲಿ ಇರುವುದರಿಂದಾಗ ಅನಿವಾರ್ಯ ನಾವು ಬಡತನ ಇರುವುದರಿಂದ ಕಡಿಮೆ ಇದ್ದಿದ್ದು ಕೊಳ್ಕೊಳ್ಳುವಂಥ ಪರಿಸ್ಥಿತಿ ಬರುವುದರಿಂದಾಗ ಅಲ್ಲಿ ಇಂಡಸ್ಟ್ರಿಗಳು ಅಲ್ಲಿ ವಸ್ತುಗಳು ಅಲ್ಲಿ ಅಗ್ರಿಕಲ್ಚರ್ ಬೆಳಿತಾವೆ, ಇಂಡಿಯಾಗ ಅದು ಯಾವುದೇ ಲಾಭ ಇಲ್ಲ ಅನ್ನೋದು ಈಗ ವಾಸ್ತವವಾಗಿ ಮನವರಿಕೆ ಮಾಡ್ಕೊಳ್ಳುವಂಥ ವಿಷಯ ಆಗ್ಯದ. ಈಗ ಅಗ್ರಿಮೆಂಟ್ ಆ ರೀತಿಯಾಗಿ ಕೊಂಡಿದ್ದಾವೆ ಅಂದ್ರೆ 10 ರೂಪಾಯಿದಲ್ಲ 9 ರೂಪಾಯಿ ಅವ್ರು ನಮಗೆ ಎಕ್ಸ್ಪೋರ್ಟ್ ಮಾಡ್ರೆ ನಾವು ಕೇವಲ 1 ರೂಪಾಯಿದಷ್ಟು ಮಾತ್ರ ಎಕ್ಸ್ಪೋರ್ಟ್ ಮಾಡುವಂಥದ್ದು ನಾವು ಪಡ್ಕೊಂಡಿವಿ. ಅದಕ್ಕೆ ಇವತ್ತು ಮೋದಿಯವರೇನು ಅನಿವಾರ್ಯ ನಮಗೇನಪ್ಪ ಅವರು ಉಪಕಾರ ಮಾಡಿದ್ರು ಚೈನಾದವ್ರು ಅನ್ನೋಂಗಿಲ್ಲ, ಇಲ್ಲಿರುತ್ತಿರುವಂಥದ್ದು ಏನಪ್ಪ ಅಂತಂದ್ರೆ ಉಪಕಾರ ಮಾಡೋ ಪ್ರಶ್ನೆ ಇಲ್ಲ. ಅವ್ರಿಗೆ ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ, ಸುಮ್ಮನೆ ಆಕ್ಸೈಡ್ ಚೀನ್ ಹಿಡ್ಕೊಂಡ್ಕೋತೋ ಮತ್ತೆ ಹಿಡ್ಕೋತಾ ಅಲ್ಲಿ ಬರ್ದು ಬೀಳುವಂಥದ್ದು ಏನು ಉತ್ಪಾದನೆ ಇಲ್ಲ, ಜನ ಇಲ್ಲ, ಏನಿಲ್ಲ ಅಂತೂ ಏನು ಮಾಡೋದದ, ಏ ನಂಬದಪ್ಪ ಅಂತ ಅನ್ನೋದು ಅಷ್ಟೇ. ಇನ್ನು ಮತ್ತೇನಿಲ್ಲ, ಮತ್ತು ಅದಕ್ಕಾಗಿ ಸೈನಿಕ ಖರ್ಚು ಮಾಡಬೇಕು, ದುಡ್ಡು ಹಾಕಬೇಕು, ಫಂಡ್ಸ್ ಇಡಬೇಕು, ಕಾವಲಕ್ಕೆ ಮಂದಿ ನೇಮಿಸಬೇಕು ಸೈನಿಕರನ್ನ. ಈ ಕಾವಲಕ್ಕೆ ನೇಮಿಸೋದು ಅದು ಖರ್ಚು ಉಳಿದ್ಬಿಡಿದೆ ಅವ್ರಿಗೆ, ಆ ದುಡ್ಡು ಅವ್ರಿಗೆ ಉಳಿತಾಯ ಆಯಿತು, ನಾವು ಏನು ಅಲ್ಲಿ ವಸ್ತು ತೊಳ್ತಾ ಇದ್ದೀವಿ. ಇದರಿಂದಾಗಿ ನಮ್ಮ ದೇಶ ಹೆಂಗೆ ಉತ್ಪಾದನೆ ಆಗ್ತದೆ, ಹೆಂಗೆ ಬೆಳೀತದೆ, ಮೇಲಕ್ಕೆ ಹೆಂಗೆ ಹೇಳ್ತದೆ, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಕೇವಲ ನಮ್ಮ ಶಬ್ದಕೋಶಗಳಲ್ಲಿ ಮಾತ್ರ ಉಳಿದಿದ್ದಾವೆ ಅಂತೇಳಿ ಇವತ್ತಿನ ವಿಮರ್ಶಕಾರರು ಇವತ್ತಿನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಅವರು ಏನು ಮಾಡಿದ್ರಪ್ಪ ಇವರು ನಮ್ಮನ್ನು ಆ ಒಂದು ಅವರ ಏನು ಅಂತಾರಲ್ಲ ನಮಗೆ ಅವರ ಒಂದು ಚಾಣಕ್ಯತನ, ಅವರ ಒಂದು ವ್ಯಕ್ತಿತ್ವ ನಮಗೆ ಇವತ್ತು ಅವರು ತಮ್ಮ ಕಡೆ ತೆಗೆದುಕೊಳ್ತಾ ಇದ್ದಾರೆ ಏನೋ ಅನ್ನುವಂಥ ಮಾತನ್ನು. ಯಾಕಂದರೆ ನಾವು ಇವತ್ತು ಏನು ಒಂದು ಈ ದೇಶದ ನೆಲೆಗಟ್ಟಿನಲ್ಲಿ ಎರಡು ದೇಶಗಳ ನೆಲೆಗಟ್ಟಿನಲ್ಲಿ ಒಪ್ಪಂದ ನೆಲೆಗಟ್ಟಿನಲ್ಲಿ
ನಮ್ಮನ್ನು ಚೈನಾ ಇದ್ದಿದ್ದು ಈ ಒಂದು ಒಪ್ಪಂದ ಮಾಡಿಕೊಂಡು ಇನ್ನಷ್ಟು ನಾವು ಅವ್ರ ಮೇಲೆ ನಿಲ್ಲುವಂಥ ಪರಿಸ್ಥಿತಿ ಬಿಡ್ತಾರ, ಆತ್ಮನಿರ್ಭರ ಯಾವಾಗ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಎಲ್ಲರಿಗೂ ಒಂದು ಮಾಡುವಂಥದ್ದು ಕೇಳುವಂಥದ್ದು. ಅದಕ್ಕಾಗಿ ಇವತ್ತು ಅವರ ಒಂದು ಕಾಲ್ಪನಿಕ ಲೋಕದ ಏನು ಚಿತ್ರಗಳನ್ನು ನೋಡಿದ್ವಿ, ಅವು ನಮ್ಮಲ್ಲಿ ಬರ್ಬೋದೇನು. ದಿನ ಹೋದಂಗೆ ನಾವು ಅವರ ಸಾಲಗಾರರಾಗಿ ಸಾಲದ ಸುಲುವಿಯಲ್ಲಿ ಸುಲುವಿನಲ್ಲೇ ನಮ್ಮ ಡೆವಲಪ್ಮೆಂಟ್ ಮಾಡಿಕೊಳ್ಳಾರದ, ಕೇವಲ ಚೈನಾಕ್ಕೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗ್ತದೆ ಅನ್ನುವಂಥ ಭಯ ಈಗ ಶುರುವಾಗಿದೆ. ಅದೇನೂ ಆಗಲಿ ಅಗ್ರಿಮೆಂಟ್ ಅಂತ ಆಗ್ಯದ. ನಮ್ಮಲ್ಲಿ ಈ ಒಂದು ಕೈಗಾರಿಕೆಗಳು ಬೆಳೆಯೋಂಗೆ, ಅಗ್ರಿಕಲ್ಚರ್ ಬೆಳೆಯೋಂಗೆ ಏನು ಮಾಡಬೇಕಾಗಿದೆ? ಮೋದಿಯವರು ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಮಾತ್ರ ಏನಾದರೂ ಸಾಧ್ಯದ ಅಂತನೋ ಮಾತ. ಬಟ್ ಈಗ ಮಾತ್ರ ಚೈನಾ ಈ ಕಾರಣಕ್ಕಾಗಿನ ನಮ್ಮ ಜೊತೆಗೆ ಯಾವುದು ನಮ್ಮಲ್ಲಿ ಎಕ್ಸ್ಪೋರ್ಟ್ ಹೆಚ್ಚು ಮಾಡೋ ಕಾರಣಕ್ಕಿನ ಅದು ಇದು ನಮ್ಮ ಮಾರ್ಕೆಟ್ ಮಾಡುವ ಸಲುವಾಗಿನ ಈ ಅಗ್ರಿಮೆಂಟ್ ಮಾಡಿದಂತ ಸ್ಪಷ್ಟ ಆಗ್ತಾ ಇದೆ. ಇದು ನಿಮಗೇನು ಅನಿಸ್ತು? ಇದು ನಿಮ್ಗೆ ಲೈಕ್ ಆಯ್ತಾ? ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಬಿಲ್ಡಿಗೆ ಹೋಗ್ಬಿಟ್ರೆ ಹೇ ಸೀತಾರಾಮ್ ಸತ್ಯಕ್ಕಾಗಿ ವಂದನೆಗಳು.